ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಸ್ಯಾಟರ್ಡೇ ಈವ್ನಿಂಗು, ಪಾಪುಗೆ ಮಸ್ಕ್ ಮೆಲನ್ ಜ್ಯೂಸ್ ಕುಡಿಸ್ತಾ ಇದ್ದೆ. ಹಾಗೆ ಅವಳು ಎದ್ದು ನಿಂತ್ಕೊಂಡು ಯಾವ ಥರ ಹಿಂದೆ ಕೈ ಕಟ್ಕೊತಾಳೆ ನೋಡಿ. ಅದನ್ನು ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಅನಿಸುತ್ತೆ ನನಗೆ. ದೊಡ್ಡವರು ಹಿಂದೆ ಕೈ ಕಟ್ಕೊಂಡು ಓಡಾಡ್ತಾ ಇದ್ದರೆ ಯಾವ ಥರ ಅನಿಸುತ್ತೆ ನೋಡೋಕ್ಕೆ. ನನಗೂ ಅಷ್ಟೇ, ನನ್ನ ಮಗಳು ಹಿಂದೆ ಕೈ ಕಟ್ಕೊಂಡಿದ್ರೆ ಆ ಥರ ಫೀಲ್ ಆಗುತ್ತೆ. ಪಾಪುಗೆ ಮಸ್ಕ್ ಮೆಲನ್ ಜ್ಯೂಸ್ ಕುಡಿಸ್ತಾ ಇದ್ದೆ ಆಟ ಆಡಿಸ್ಕೊಂಡು. ಜ್ಯೂಸ್ ಕುಡಿಚಿನೋ? ಮೊಬೈಲ್ ನೋಡ್ಕೊಂಡು ಜ್ಯೂಸ್ ಕುಡಿತಿರೋದು ಯಾರು? ಮೀಸೆ ಬರೆಸ್ಕೊಂಡು ಇಲ್ಲಿ ಚೆನ್ನಾಯ್ತಾ? ಮೀಸೆ ಬಂದಿರೋದು ಯಾರು? ಹೆಣ್ಣು ಪಾಪು ಗಂಡು ಪಾಪು ಆಗಿರೋದು ತಾತ, ಹೆಣ್ಣು ಪಾಪು ಆಗಿ ಗಂಡು ಪಾಪು ಆಗಿರೋದು ಯಾರು ನಮ್ಮ ಮನೇಲಿ? ಹ್ಞೂ, ಚೆನ್ನಾಗಿತ್ತಾ? ಟೇಸ್ಟಿಯಾಗಿದೆಯಾ ಚಿನ್ನು? ಹ್ಞೂ ಹ್ಞೂ, ಕುಡೀರಿ. ಚೆನ್ನಾಯ್ತಾ? ಅಲ್ಲೆಲ್ಲರಿಗೂ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಹಾಯ್, ಹೇಗಿತ್ತು ಕಾ ಹೇಗಿತ್ತು ಜ್ಯೂಸು? ಜ್ಯೂಸ್ ಹೇಗಿದೆ? ನಮ್ಮನೆ ಚೆನ್ನಪ್ಪ ಪಪ್ಪ ಜ್ಯೂಸ್ ಕುಡಿತಿರೋ ಜ್ಯೂಸ್ ಹೇಗಿದೆ? ಶೂಪಲ್ಲ ಶೂಪಲ್ಲೋ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು. ನಾನು ಬೆಳಗ್ಗೆ 6 ಕಾಲಿಗೆಲ್ಲ ಎದ್ದುಬಿಟ್ಟೆ. ಎದ್ದು ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಯಾಕಂದರೆ ಬೀಗರು ಊಟ ಇತ್ತು. ಹಾಗಾಗಿ ಬೇಗ ಮನೆ ಕ್ಲೀನ್ ಮಾಡಿಕೊಂಡ್ರೆ ಹಸ್ಬೆಂಡು ಅಲ್ಲಿಂದ ಬಂದಮೇಲೆ ಬೇಗ ರೆಡಿಯಾಗಿ ಹೋಗೋಕ್ಕೆ ಸರಿಯಾಗುತ್ತೆ ಅಂತ ಮನೆ ಕ್ಲೀನ್ ಮಾಡ್ತಾ ಇದ್ದೆ. ನಾನು ನೈಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ. ನೈಟೇ ಕರೆಂಟ್ ಇದ್ದಿದ್ದರೆ ಮನೆಯೆಲ್ಲ ಗುಡಿಸಿ ಒರೆಸ್ಬಿಡ್ತಾ ಇದ್ದೆ. ಯಾಕೋ ಗೊತ್ತಿಲ್ಲ, ಇವಾಗ ತುಂಬ ಮಳೆ ಬರ್ತಾ ಇರೋ ಕಾರಣ ನೈಟ್ ಹೊತ್ತು ಕರೆಂಟ್ ತೆಗಿತಾ ಇದ್ದಾರೆ. ಹಾಗಾಗಿ ನೈಟ್ ಮನೆ ಕಸ ಗುಡಿಸಿ ಒರೆಸೋಕ್ಕಾಗಲಿಲ್ಲ. ಬೆಳಗ್ಗೆನೆ ಎದ್ದು ಒರೆಸ್ಕೊಳ್ಳೋಣ, ಕ್ಲೀನ್ ಮಾಡಿಬಿಟ್ರೆ ಸಾಕು ಅಂತ ಅಂದ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಹಾಗೆ ಮನೆಯೆಲ್ಲ ಕ್ಲೀನಾಗಿತ್ತಲ್ಲ, ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣವೇ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡ್ಬಿಟ್ಟೆ.
ಆಟ್ಲೀಸ್ಟ್ ಇವಾಗ ಮನೆಯೆಲ್ಲನೂ ಕ್ಲೀನ್ ಮಾಡಿ ಕಸ ಎಲ್ಲನೂ ಗುಡಿಸಿ ಮನೆಯೆಲ್ಲ ಒರೆಸಿದ್ದಾಯಿತು. ನೋಡ್ತಾ ಇರ್ಬೋದು ಬೆಳಗ್ಗೆ 7 ಗಂಟೆ ಆಗಿತ್ತು. 7 ಗಂಟೆಗೆ ಎಷ್ಟೊಂದು ಬೆಳಕಿತ್ತು ಅಂತ, ತುಂಬಾ ಬೆಳಕಿತ್ತು ಅಂತಲೇ ಹೇಳ್ಬೋದು. ಈಗ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ನೈಟ್ ಊಟ ಮಾಡಿದ ಪಾತ್ರೆ ಎಲ್ಲ ಇತ್ತಲ್ಲ ಅದು, ಹಾಗೆ ಜ್ಯೂಸ್ ಮಾಡಿದ ಪಾತ್ರೆ ಇತ್ತು, ಹಾಗಾಗಿ ಅದನ್ನೆಲ್ಲ ತೊಳಿತಾ ಇದ್ದೀನಿ. ಹಾಗೆ ಆ ರೋಡಲ್ಲಿ ಹೋಗುವಾಗ ಎದುರುಗಡೆ ಮನೆ ಆಂಟಿ ನನ್ನನ್ನು ಮಾತಾಡಿಸ್ತಾ ಇದ್ರು, ಇಷ್ಟು ಬೇಗ ಮನೆ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಪಾತ್ರೆ ತೊಳಿತಾ ಇದೆಯಾ, ನೋಡು ಒಂದು ಮಗು ತಾಯಿ ನೀನು ಎಲ್ಲ ಕೆಲಸ ಮಾಡ್ಕೋತಾ ಇದೀಯಾ, ನಾವಿನ್ನೂ ಏನೂ ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಆಂಟಿ ಹೇಳ್ತಾ ಇದ್ರು. ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾನು. ಈಗ ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಹಸ್ಬೆಂಡ್ ಕೂಡ ಎದ್ದಿದ್ರು, ಅವ್ರು ಫೋನಲ್ಲಿ ಮಾತಾಡ್ತಾ ಇದ್ರು, ಹಾಗೆ ಸೌಂಡ್ ಕೇಳಿಸ್ಕೊತಾ ಇದ್ದೆ. ಜೋರಾಗಿ ಸೌಂಡ್ ಬರುತ್ತೆ ಅಂತ ನಾನೇನು ಮಾಡಿದ್ದೆ, ಚಿಲ್ಕ ಹಾಕ್ಕೊಂಡಿದ್ದೆ ಪಾಪು ಎದ್ಬಿಡ್ತಾಳೆ ಅಂತ. ಚಿಲ್ಕ ಹಾಕ್ಕೊಂಡ್ರೆ ಅಷ್ಟು ಸೌಂಡ್ ಕೇಳಲ್ಲಲ್ವ, ಕೂಲರ್ ಬೇರೆ ಆನ್ ಆಗಿರುತ್ತೆ ಒಳಗಡೆ. ಹಾಗಾಗಿ ಚಿಲ್ಕ ಹಾಕ್ಕೊಂಡು ನಾನು ಪಾತ್ರೆಯನ್ನು ತೊಳಿತಾ ಇದ್ದೆ. ಹಾಗೆ ಹಸ್ಬೆಂಡು ಎದ್ದಮೇಲೆ ಸ್ವಲ್ಪ ಬೇಗ ಬಾ ಅಲ್ಲಿ ಹೊಲ್ದ ಹತ್ರ ಹೋಗಿ ನಾನು ಅಡಿಕೆ ತೋಟಕ್ಕೆ ನೀರು ಬಿಟ್ಟು ಬರಬೇಕು ಅಂತ ಹೇಳ್ತಾ ಇದ್ರು. ನಾನು ಅವರಿಗೆ ಹ್ಞೂ ಸರಿ ಬಂದೆ ಇರಿ ಅಂತ ಹೇಳಿಕೊಂಡು ಪಾತ್ರೆನ ತೊಳೆದಾಗ್ತಾ ಇದ್ದೆ ಫ್ರೆಂಡ್ಸ್. ಏನಂದರೆ ನಾವು ನಿಂತ್ಕೊಂಡು ಪಾತ್ರೆ ತೊಳೆಯೋಣ ಅಂದರೆ ನಮ್ಮ ಮನೆಯಲ್ಲಿ ಸಿಂಕ್ ಇಲ್ಲ ಏನಿಲ್ಲ, ಹಾಗಾಗಿ ನಾವು ಕೂತ್ಕೊಂಡೇ ಪಾತ್ರೆ ತೊಳಿಬೇಕು ಹೊರಗಡೆ. ನನಗೆ ಇಲ್ಲಿ ನಮ್ಮನೆ ಬಾಕ್ಲು ಇದೆಯಲ್ಲ ಅಲ್ಲೇ ಕೂತ್ಕೊಂಡು ಬೇಗ ಬೇಗ ಪಾತ್ರೆ ತೊಳ್ಕೊಂಡು ಜಗತಿ ಇದೆಯಲ್ಲ ಅಲ್ಲಿ ಜೋಡಿಸ್ಕೊಂಡ್ರೆ ಕಂಫರ್ಟಬಲ್ ಅನಿಸುತ್ತೆ. ಈ ಕಡೆ ರೋಡ್ ಸೈಡ್ನಲ್ಲೂ ಇಟ್ಟು ಪಾತ್ರೆನ ತೊಳ್ಕೊಬೋದು, ಬಟ್ ಪಾತ್ರೆ ಹಾಕೋಕ್ಕೆ ಇನ್ನೊಂದು ಬಕೆಟ್ ತೊಗೋಬೇಕು, ಪಾತ್ರೆಯಲ್ಲಿರೋ ನೀರನ್ನೆಲ್ಲ ಸೋರಾಕಿ ಜೋಡಿಸ್ಕೊಳೋಕ್ಕಾಗಲ್ಲ. ಹಾಗಾಗಿ ಇಲ್ಲೇ ಕಂಫರ್ಟಬಲ್ ಅನಿಸುತ್ತೆ. ಹಾಗಾಗಿ ನಾನು ಇಲ್ಲೇ ಪಾತ್ರೆ ಎಲ್ಲನೂ ಇಟ್ಕೊಂಡು ಎಷ್ಟು ಪಾತ್ರೆ ಇದ್ರೂ ಪಟಪಟ ಅಂತ ಬೇಗ ತೊಳೆದ್ಬಿಡ್ತೀನಿ. ಏನಂದರೆ ನನಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಹಾಗೆ ಬಟ್ಟೆನೂ ಅಷ್ಟೇ, ಮುಂಚೆ ನಾನು ಅಷ್ಟು ತೊಳಿತಾ ಇರಲಿಲ್ಲ, ಇವಾಗ ಬಟ್ಟೆ ಎಲ್ಲ ಬೇಗನೆ ತೊಳೆದಾಕ್ಬಿಡ್ತೀನಿ. ಅಡುಗೆ ನಾನು ನಾವೇ ಮಾಡಿಕೊಂಡು ನಾವೇ ತಿಂದರೆ ಏನೋ ಒಂಥರ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್? ಎಷ್ಟು ಜನಕ್ಕೆ ಈ ಥರ ಫೀಲ್ ಆಗುತ್ತೆ ಅಂತ ನೀವೇ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಬೇರೆಯವರು ಅಡುಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿದೆ ಅಂತ ಇನ್ನೂ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ, ಬಟ್ ನಾವೇ ಅಡುಗೆ ಮಾಡ್ಕೊಂಡು ನಾವೇ ತಿನ್ನೋಕ್ಕೋದ್ರೆ ಚೆನ್ನಾಗಿರುತ್ತೆ. ಬಟ್ ಆದ್ರೂ ಬೇರೆಯವರು ಅಡುಗೆ ಮಾಡಿಕೊಟ್ಟಾಗ ನಮಗೆ ಊಟ ಸೇರೋವಷ್ಟು ನಾವೇ ಅಡುಗೆ ಮಾಡಿ ಡೈಲಿ ನಾವೇ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ರೆ ಅಷ್ಟು ಊಟ ಸೇರಲ್ಲ. ಎಷ್ಟು ಜನಕ್ಕೆ ಈ ಥರ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಈಗ ನಾನು ಬೇಗ ಪಟಪಟ ಅಂತ ಪಾತ್ರೆನ ತೊಳ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಎಲ್ಲನೂ ತೊಳೆದೆ, ಅದರಲ್ಲೂ ಸ್ವಲ್ಪ ಪಾತ್ರೆ ಬಿಟ್ಟೆ, ಯಾಕಂದರೆ ಹಸ್ಬೆಂಡ್ ಬೇಗ ಹೋಗಿ ಅಡಿಕೆ ತೋಟಕ್ಕೆ ನೀರು ಬಿಡಬೇಕಿತ್ತು. ಹಾಗೆ ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇದು ನಮ್ಮದೇ ಮನೆ ಫ್ರೆಂಡ್. ಟೈಮ್ ನೋಡಿರ್ಬೋದು ನೀವು, 7:30 ಆಯಿತು. ಮತ್ತು ನಾನು ಪಾಪುನೇ ಇಟ್ಕೊಂಡೆ, ಪಾತ್ರೆ ಎಲ್ಲನೂ ತೊಳೆದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿದೆ. ಹೊರಗಡೆ ಕ್ಲೀನ್ ಮಾಡಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟೆ. ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನಾಗಿ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಹಾಗೆ ಗುಡಿಸಿದ್ದೀನಿ ಒರೆಸಿದ್ದೀನಿ ಅಂತ. ಬೆಡ್ ಮಾತ್ರ ನೈಟ್ ಟೈಮೇ ಕ್ಲೀನ್ ಮಾಡಿ ಮಲ್ಕೋತೀನಲ್ಲ, ಹಾಗಾಗಿ ಪಾಪ ಮಲಗಿರ್ತಾಳೆ, ಹಸ್ಬೆಂಡ್ ಮಲಗಿರ್ತಾರೆ, ಅವ್ರನ್ನೆಲ್ಲ ಎಬ್ಬಿಸೋಕ್ಕಾಗಲ್ಲ ಅಂತ. ಅದನ್ನು ಮಾತ್ರ ಅವರೆಲ್ಲ ಎದ್ದ ಮೇಲೆ ಹಾಗೆ ಕೊಡ್ಕೋತೀನಿ ಫ್ರೆಂಡ್ಸ್.
ತೊಳೆದಿದ್ದ ಪಾತ್ರೆ ಎಲ್ಲ ಟಬ್ಬಲ್ಲಿ ಇಟ್ಟಿದ್ದೀನಿ. ಬೆಳಗ್ಗೆ 6:30 7:30 ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ, ಗುಡಿಸೋದು, ಒರೆಸೋದು, ಪಾತ್ರೆ ಎಲ್ಲ ತೊಳೆಯೋದು ಎಲ್ಲ. ಹಾಗೆ ಇವಾಗ ಪಾಪು ಎದ್ದಿದ್ಲಲ್ಲ, ಅವಳಿಗೆ ಹೊಟ್ಟೆ ಹಸಿಯುತ್ತೆ ಅಂತ ರಾಗಿ ಸರಿನ ಮಾಡ್ತಾ ಇದ್ದೀನಿ ನಾನು ಇವಾಗ. ಪಾಪು ವಿಡಿಯೋ ಕಡೆ ನೋಡ್ತಾ ಇದ್ಲು, ಅಮ್ಮ ಏನೋ ಮಾಡ್ತಾ ಇದ್ದಾರಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ಲು. ಇವಾಗ ರಾಗಿ ಸರಿ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದಾಳೆ. ಅವಳು ಶೆಲ್ಫ್ ಕಲ್ ಮೇಲೆಲ್ಲ ಕಾಲಿಡ್ತಾ ಇದ್ಲು, ಅದಕ್ಕೆ ಹೇಳ್ತಾ ಇದ್ದೆ ಮಗ ಪಪ್ಪು ಆ ಥರ ಇಡಬಾರ್ದು ಚಿನ್ನು, ಕಾಲಿಗೆ ಆರುತ್ತೆ ಅಂತ ಹೇಳ್ತಾ ಇದ್ದೆ. ಅವಳ ಮೇಲೆ ತೆಗಿತಾ ಇದ್ಲು, ಇಡ್ತಾ ಇದ್ಲು, ಆ ಥರನೇ ಮಾಡ್ತಾ ಇದ್ಲು ಅವಳು ಆಟ ಆಡಿಕೊಂಡು. ಇವಾಗ ಹಸ್ಬೆಂಡ್ ಹೊಲ್ದ ಹತ್ರ ಹೋಗಿದ್ರಲ್ಲ, ಅವ್ರು ಬಂದರು, ಅವರಿಗೆ ಪಾಪುನ ಕೊಟ್ಟು ಹಸ್ಬೆಂಡ್ ಮುಂದೆ ಬರ್ತಾಯಿದ್ರು. ಅದಕ್ಕೆ ನಾನು ವಿಡಿಯೋ ಆನ್ ಆಗಿದೆ ಅಂತ ಅಂದೆ, ಅದಕ್ಕೆ ಅವ್ರು ಬರಲೇ ಇಲ್ಲ, ಅಲ್ಲೇ ನಿಂತ್ಕೋಬಿಟ್ರು. ಆಮೇಲೆ ಅವರು ಹೊಲಕ್ಕೆ ನೀರೆಲ್ಲ ಬಿಟ್ಟು ಬಂದಾಗಿತ್ತು. ಆಮೇಲೆ ನಾನು ಚೌಟ್ರಿ ಹತ್ರ ಹೋಗ್ಬಿಟ್ಟು ಬರ್ತೀನಿ, ನೋಡೋಣ ಏನಾದರೂ ಕೆಲಸ ಇದ್ದರೆ ನೋಡ್ಕೊಂಡು ಬರ್ತೀನಿ, ಕೆಲಸ ಇದ್ದರೆ ಸ್ವಲ್ಪ ಕೆಲಸನ ಹೆಲ್ಪ್ ಮಾಡಿಕೊಟ್ಬಿಟ್ಟು ಬರ್ತೀನಿ ಅಂತ ಅಂದರು. ಅದಕ್ಕೆ ನಾನು ಹಾಂ ಸರಿ ಹೋಗ್ಬಿಟ್ಟು ಬನ್ನಿ, ಒಂದು ನಿಮಿಷ ಇರಿ, ಪಾಪುಗೆ ರಾಗಿ ಸರಿ ಮಾಡ್ಕೊಂಬಿಡ್ತೀನಿ, ಆಮೇಲೆ ನೀವು ನನ್ನ ಪಾಪುಗೆ ತಿನ್ನಿಸ್ತೀನಿ, ನೀವು ಹೋಗಿ ನಿಧಾನಕ್ಕೆ ಬನ್ನಿ ಏನಾದರೂ ಕೆಲಸ ಇದ್ದರೆ ಅಂತ ಹೇಳಿದೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ರಾಗಿ ಸರಿ ಮಾಡಿದ್ದೀನಿ ಅಂತ. ಇದು ನಮ್ಮ ಹೊಲದಲ್ಲೇ ನಮ್ಮ ಹೊಲದ ಪಕ್ಕ ಬದಿನಲ್ಲಿ ಬೆಳೆದಿರೋಂಥ ಸೀಬೆಕಾಯಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು. ಮನೆಯೆಲ್ಲ ಘಮ್ ಅಂತಿತ್ತು ಸೀಬೆಕಾಯಿ ಸ್ಮೆಲ್ಲು. ಬಟ್ ನಾನು ಹಣ್ಣು ತಿನ್ನೋಲ್ಲ, ಸೀಬೆಕಾಯಿ ಆದರೆ ಇಷ್ಟಪಟ್ಟು ತಿಂತೀನಿ, ಹಣ್ಣು ನನಗೆ ಇಷ್ಟ ಆಗಲ್ಲ, ಹಾಗಾಗಿ ತಿನ್ನಲ್ಲ. ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಇದನ್ನು ತಿನ್ಕೊಳ್ಳಿ, ಇಲ್ಲ ಅಂದರೆ ಯಾರಿಗಾದರೂ ತಿನ್ನೋರಿಗಾದ್ರು ಕೊಡಿ ಅಂತ ಹೇಳ್ತಾ ಇದ್ದೆ. ಇವಾಗ ನಾನು ಟಿಫನ್ ಮಾಡೋಣ ಅಂತ ಟಿಫನ್ ಮಾಡ್ತಾ ಇದ್ದೀನಿ, ಟೊಮೆಟೊ ಬಾತ್ ಮಾಡೋಣ ಅಂತ. ಹಾಗೆ ಮನೆಗೆ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರ ಹತ್ರ ಮಾತಾಡಿಕೊಂಡು ಟಿಫನ್ ಮಾಡ್ತಾ ಇದ್ದೆ ನಾನು. ನೈಟು ಮದುವೆ ಮನೇಲಿ ಫಂಕ್ಷನ್ ಇಟ್ಟಿದ್ರು, ಅಂದರೆ ಹುಡುಗರಿಗೆಲ್ಲ ಪಾರ್ಟಿ ಇಟ್ಟಿದ್ರು, ಹಾಗಾಗಿ ಅಲ್ಲಿಗೆ ಹೋಗಿ ಬಂದಿದ್ರಲ್ಲ. ಆ ಅಣ್ಣವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಾನು ಕೆಲಸ ಮಾಡ್ಕೋತಾ ಇದ್ದೆ. ಕಾರ್ಪೆಂಟರ್ ಅಂಕಲ್ ನಿನ್ನೆ ಹೇಳಿದರು, ಬೆಳಗ್ಗೆ ಬೇಗ ಬರ್ತೀನಮ್ಮ, ತಿಂಡಿ ಮಾಡು, ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ. ಯಾಕಂದರೆ ಕಾರ್ಪೆಂಟರ್ ಅಂಕಲ್ ಕೂಡ ಮದುವೆ ಮನೆಯವರಿಗೆ ಗೊತ್ತು, ಹಾಗಾಗಿ ಅವರು ಬರ್ತೀನಿ ಅಂದಿದ್ದರಿಂದ ತಿಂಡಿ ಮಾಡ್ತಾ ಇದ್ದೆ. ಬಟ್ ತಿಂಡಿ ಮಾಡೋ ಟೈಮಲ್ಲಿ ಕಾರ್ಪೆಂಟರ್ ಅಂಕಲಿಗೆ ಫೋನ್ ಮಾಡಿದ್ರೆ ಅವ್ರು ಫೋನೇ ಎತ್ತಲಿಲ್ಲ. ಆಮೇಲೆ ಅವರು ನಿಧಾನಕ್ಕೆ ಬಂದರು, ಸುಮ್ಮನೆ ತಿಂಡಿ ಮಾಡಿದ್ದಾಯಿತು. ಆಮೇಲೆ ಅಂಕಲ್ ಬಂದಮೇಲೆ ಹೇಳಿದೆ, ಅವ್ರು 10:30 ಆ ಟೈಮಿಗೆ ಬಂದರು, ಅಂಕಲಿಗೆ ಅಂಕಲ್ ತಿಂಡಿ ಮಾಡಿ ಅಂತ ಅಂದೆ. ಅಂಕಲ್ ಇದ್ದವರು, ಇಲ್ಲಮ್ಮ ತಿಂಡಿ ಮಾಡ್ಕೊಂಡು ಬಂದೆ ಅಂತ ಅಂದರು. ಆಮೇಲೆ ಸರಿ ಅಂತ ಸುಮ್ಮನಾದೆ ನಾನು, ತಿಂಡಿ ಎಲ್ಲ ಮಾಡಿ ಇಟ್ಟೆ. ಆಮೇಲೆ ಹಸ್ಬೆಂಡ್ ಇದ್ದವರು, ಹೋಗಿ ಬರ್ತೀನಿ ನನ್ನಲ್ಲಿಗೆ ಅಂತ ಹೋದರು. ನಾನು ಆಮೇಲೆ ಮಿಕ್ಕಿದ ಕೆಲಸ ಏನಿತ್ತು ಅದನ್ನು ಪಾಪುನ ಮಲಗಿಸ್ಬಿಟ್ಟು ಕೆಲಸ ಮಾಡ್ಕೋತಾ ಇದ್ದೆ. ಇವಾಗ ಅದೆಲ್ಲ ಕಸನ ಎತ್ತಾಕಿ ತಿಂಡಿ ಮಾಡೋಣ ಅಂತ ತಿಂಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಸ್ ಯೂಶ್ವಲ್ ನಾನೇನು ರೆಸಿಪಿನ ಶೇರ್ ಮಾಡ್ತಾ ಇಲ್ಲ, ನಾನು ಯಾವಾಗಲೂ ಟೊಮೆಟೊ ಬಾತ್ ಮಾಡೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ವಾ ಮಾಡಿದಾಗೆಲ್ಲ. ಇವಾಗಲೂ ಅದೇ ಥರನೇ ಟೊಮೆಟೊ ಬಾತ್ನ ಮಾಡ್ತಾ ಇದ್ದೀನಿ, ನಂಗೆ ತುಂಬಾ ಇಷ್ಟ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಈ ಥರ ಟೊಮೆಟೊ ಬಾತ್ ಮಾಡಿದ್ರೆ ತುಂಬಾ ಇಷ್ಟ. ನಾನು ಇಲ್ಲಿ ಯಾವ ಸಾಂಬಾರ್ ಸೊಪ್ಪಾಗಲಿ, ಪುದೀನ ಆಗಲಿ ಅಥವಾ ಕಸೂರಿ ಮೇಥಿ ಆಗಲಿ ಇದೇನೂ ಯೂಸ್ ಮಾಡಲ್ಲ. ಸಿಂಪಲ್ಲಾಗಿ ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಮಾತ್ರ ಹಾಕಿ ನಾನು ಟೊಮೆಟೊ ಬಾತ್ನ ಮಾಡ್ತೀನಿ. ಪ್ಲೈನಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಜಾಸ್ತಿ ಇದ್ದರೆ ಟಿಫನೇ ಮಾಡೋಕ್ಕಾಗಲ್ಲ, ಸೊ ಕಮ್ಮಿ ತಿನ್ನಬೇಕು ಅನಿಸುತ್ತೆ. ಅದೇ ಮಸಾಲೆ ಮೈಲ್ಡ್ ಆಗಿದ್ದರೆ ಸ್ವಲ್ಪ ಜಾಸ್ತಿ ಟೊಮೆಟೊ ಬಾತ್ನ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಮೈಲ್ಡಾಗಿ ಮಸಾಲೆ ಹಾಕ್ಬಿಟ್ಟು ಟೊಮೆಟೊ ಬಾತ್ನ ಮಾಡ್ತೀನಿ. ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಒಂದು 4 ಕಾಳು ಮೆಣಸು, ಹಾಗೆ ಪಲಾವ್ ಎಲೆ ಇಷ್ಟನ್ನೇ ಹಾಕಿ ನಾನು ಪಲಾವ್ ಮಾಡೋದು ಫ್ರೆಂಡ್ಸ್.
ಇವಾಗ ಟಿಫಿನ್ ಎಲ್ಲ ಮಾಡಿದ್ದಾಯಿತು. ಪಾಪುಗೆ ಇವಾಗ ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ. ಅವ್ಳ ಜೊತೆ ಮಾತಾಡಿಕೊಂಡು ಆಟ ಆಡಿಕೊಂಡು ಟಿಫನ್ ಮಾಡಿಸಿದ್ರೆ ಅವಳು ಬೇಗ ಟಿಫನ್ ತಿಂತಾಳೆ. ಅವಳು ವೀಡಿಯೋನ ನೋಡ್ತಾ ಇದ್ಲು ಆನ್ ಆಗಿರೋದನ್ನ. ಇವಾಗ ಬಂದು ಟೈಮ್ 10 ಗಂಟೆ ಆಗಿದೆ ಫ್ರೆಂಡ್ಸ್. ನನ್ನ ಕೆಲಸ ಎಲ್ಲ ಮುಗೀತು, ಇನ್ನೇನು ಕೆಲಸ ಉಳಿದಿಲ್ಲ, ಸ್ನಾನ ಮಾಡ್ಕೊಬೇಕು ಅಷ್ಟೇ. ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಬ್ಯುಸಿ ಮಾರ್ನಿಂಗ್ ರುಟೀನ್ ಯಾವ ಥರ ಇರುತ್ತೆ ಅಂತ. ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು, ಅದಕ್ಕೆ ಇವಾಗಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಮುಂದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ರೆ ವ್ಲಾಗ್ ದೊಡ್ಡದಾಗುತ್ತೆ. ಹಾಗಾಗಿ ಬೇಡ ಇವತ್ತಿನ ವ್ಲಾಗ್ನ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಬಿಗ್ ರುಟದ ವ್ಲಾಗ್ ಇದೆಯಲ್ಲ ಅದನ್ನು ಸಪ್ರೇಟ್ ಹಾಕೋಣ ಅಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫ್ರೆಂಡ್ಸ್ ತುಂಬಾ ಸುಸ್ತಾಗ್ತಿದೆ, ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ. ಇವಾಗ ಟಿಫನ್ ಟೊಮೆಟೊ ಬಾತ್ ಮಾಡಿದ್ದೀನಿ, ಬಟ್ ಅದಿನ್ನೂ ತಿಂದಿಲ್ಲ. ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ತಿನ್ನೋಣ ಅಂತ ಸುಮ್ಮನಾದೆ. ಪಾಪುನು ಅಷ್ಟೇ, ಇವಾಗ ಹಾಲು ಕುಡ್ಸಿ ಮಲಗಿಸಿದ್ದೀನಿ. ಹಸ್ಬೆಂಡು ಬೀಗ್ ರೂಟ ಇದೆಯಲ್ಲ, ಬೀಗ್ ರೂಟ ಮಾಡ್ತಾ ಇದ್ದಾರಲ್ಲ, ಅದು ಸ್ವಲ್ಪ ಏನಾದ್ರು ಕೆಲಸ ಇದ್ದರೆ ನೋಡ್ತೀನಿ, ಹೋಗ್ಬಿಟ್ಟು ಬರ್ತೀನಿ ಅಂತ ಅವ್ರು ಅಲ್ಲಿಗೆ ಹೋಗಿದ್ದಾರೆ. ಪಾಪುನ ಮಲಗಿಸಿದ್ದೀನಿ, ಅವ್ರು ಎದ್ದಳು ಅಷ್ಟರಲ್ಲಿ ನಾನು ಸ್ನಾನ ಮಾಡಬೇಕು. ಆಮೇಲೆ ನಾನು ಸ್ನಾನ ಮಾಡಿದ್ಮೇಲೆ ಪಾಪು ಎದ್ದಮೇಲೆ ಪಾಪುಗೂ ಸ್ನಾನ ಮಾಡಿಸ್ತೀನಿ. ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಬೀಗ್ ರೂಟದ ವ್ಲಾಗ್ ಜೊತೆಗೆ ಸಿಗ್ತೀನಿ. ಫ್ರೆಂಡ್ಸ್ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋ ಎಲ್ಲ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ನನ್ನ ಬ್ಯುಸಿ ರೊಟೀನು, ನನ್ನ ಪಾಪು ಇಟ್ಕೊಂಡು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.